found the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about money. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೊರಿಯನ್ ಮೇಕಪ್ ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಂದು ಡಾರ್ಕ್ ಡೆಸ್ಟಿ ಸ್ಕಿನ್, ಡಾರ್ಕ್ ಸ್ಕಿನ್ ಆಗಿರೋದಕ್ಕೆ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಬಟ್ ಅಂದ್ರೂ ನಿಮಗೆ ಮಾಡೋ ಟೆಕ್ನಿಕ್ ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೈಟ್ ಸ್ಕಿನ್ ಇರೋರು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ತಡ ವಿಡಿಯೋಗೆ ಹೋಗ್ಬಿಡೋಣ. ಫಸ್ಟು ನಾವು ಪ್ಯಾಂಪರಿಂಗ್ ಮಾಡ್ಕೋಬೇಕು ಫೇಸು, ಟೋನರು, ಅದಾದಮೇಲೆ ಮಾಯಿಶ್ಚರೈಸರು. ಇವಾಗ ಫುಲ್ ಫೇಸ್ಗೆ ಮಾಯಿಶ್ಚರೈಸರ್ ಅಪ್ಲೈ ಆಯಿತು. ಅಪ್ಲೈ ಆದಮೇಲೆ ಪ್ರೈಮರ್ ಹಾಕೋಬೇಕು. ನಾನು ಪ್ರೈಮರ್ ಇವಾಗೆ ಹಾಕೊಳ್ಳೋಣ. ಯಾವಾಗ ನಾನು ಐ ಮೇಕಪ್ ಕಂಪ್ಲೀಟ್ ಮಾಡ್ತೀನೋ ಅವಾಗ ಹಾಕೋತೀನಿ. ಫಸ್ಟು ಒಂದು ಬ್ರೌನ್ ಕಲರ್ ತೊಗೊಂಡು ಆಮೇಲೆ ಐಬ್ರೋ ಡ್ರಾ ಮಾಡ್ಕೋಬೇಕು. ನೋಡಿ, ಇವಾಗ ಐಬ್ರೋ ಡ್ರಾ ಮಾಡ್ಕೊಂಡಿದ್ದೀನಿ. ನಾನು ಫಿಲ್ ಮಾಡೋ ಅವಶ್ಯಕತೆ ಅಷ್ಟೊಂದು ಇಲ್ಲ, ಯಾಕೆಂದರೆ ನಂಗೆ ಐಬ್ರೋ ಚೆನ್ನಾಗಿದೆ. ಅದಕ್ಕೋಸ್ಕರ ನಂಗೆ ಫಿಲ್ ಮಾಡೋದೇನು ಬೇಕಾಗಿಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಐಬ್ರೋ ಕಮ್ಮಿ ಇದ್ದರೆ ಐಬ್ರೋ ಫಿಲ್ ಮಾಡ್ಕೊಳ್ಳಿ, ಬಟ್ ನನಗೆ ಐಬ್ರೋ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ನಂಗೆ ಐಬ್ರೋ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಫಸ್ಟು, ಆಮೇಲೆ ಐಬ್ರೋ ಫಿಲ್ ಆದಮೇಲೆ ಏನು ಮಾಡಬೇಕು, ನೀವು ಕೂ ಮಾಡ್ಕೋಬೇಕು ಒಂದ್ಸಲ ಐಬ್ರೋನ ನೀಟಾಗಿ. ನೋಡಿ, ಈ ಥರ ಐಬ್ರೋ ಕೂ ಮಾಡ್ಕೋಬೇಕು. ಅದಾದಮೇಲೆ ಕನ್ಸೀಲರ್ ತಗೋತೀನಿ. ಕನ್ಸೀಲರ್ ತಗೊಂಡು ಐ ಮೇಕಪ್ ಮಾಡ್ಕೋತೀನಿ. ಕನ್ಸೀಲರ್ ಹಾಕೋಬೇಕು ಕಣ್ಣ ಹತ್ರ. ಸ್ವಲ್ಪ ಕನ್ಸೀಲರ್ ತಗೊಂಡು ಲೈನ್ ಹಾಕ್ಕೋತೀನಿ. ಐಬ್ರೋ ಶೇಪ್ ತಗೊಂಡಿದ್ದೀನಲ್ಲ, ಅದ್ರ ಔಟರ್ ಲೈನ್ ಹಾಕ್ಕೊಂಡು ನಾನು ಕ್ಲಿಯರ್ ಮಾಡ್ಕೋತೀನಿ. ಔಟರ್ ಲೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಐಬ್ರೋ ಏನು ನಾವು ಮಾಡಿದ್ದೀವಲ್ವ, ಐಬ್ರೋ ಮಾಡಿರೋದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನೇ ತಗೊಂಡು ಲೈನ್ ಮಾಡ್ಕೋತೀನಿ ಬ್ರಷಲ್ಲಿ ನೀಟಾಗಿ. ಏನು ಕನ್ಸೀಲರ್ ತಗೊಂಡಿದ್ದೀವಿ ಅದನ್ನೆಲ್ಲ ಕಣ್ಣ ಹತ್ರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕನ್ಸೀಲರ್ ಏನೇನು ಹಾಕಿದೀವಲ್ಲ ಅದನ್ನ ನೀಟಾಗಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋಬೇಕು. ಈ ಕಡೆನೂ ಬ್ಲೆಂಡ್ ಮಾಡಿದ್ದಾಯಿತು ನಾನು ಕನ್ಸೀಲರ್ ತೊಗೊಂಡಿರೋದನ್ನ. ಫಸ್ಟು ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಲೈಟ್ ಪಿಂಕ್ ಕಲರು. ಔಟರ್ ಕಾರ್ನರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನೂ ಲೈಟ್ ಪಿಂಕ್ ತೊಗೊಂಡು ಇನ್ನರ್ ಕಾರ್ನರ್ಗೆ ಅಪ್ಲೈ ಮಾಡ್ಕೋತೀನಿ. ಇನ್ನೂ ಲೈಟ್ ಪಿಂಕ್ ಅಂದರೆ ಈ ಕಲರ್ ಬರುತ್ತೆ, ಫ್ಲ್ಯಾಶ್ ಆಗ್ತಿರೋದು ಕಾಣಿಸ್ತಾ ಇಲ್ಲ ಈ ಕಲರು. ಆದರೆ ನಿಮಗೆ ಫ್ಲ್ಯಾಶ್ ಆಗ್ತಿರೋದಕ್ಕೆ ಅದು ಕಲರ್ ಕಾಣಿಸ್ತಾ ಇಲ್ಲ. ನಡೀತಲ್ಲ, ಸ್ವಲ್ಪ ಲೈಟ್ ಅಂದರೆ ಜಾಸ್ತಿನೇ ಲೈಟ್ ಪಿಂಕ್ ಕಲರು. ಅದಾದಮೇಲೆ ಲೈಟಾಗಿ ಶಿಮ್ಮರ್ ಎತ್ಕೊಂಡು ಲೈಟಾಗಿ ಹಚ್ಕೋಬೇಕು. ಹಿಂಗೆ ಕಾಣಿಸ್ತಾ ಇಲ್ಲ ನಾನು ಹಚ್ಚಿರೋದು, ಬಟ್ ಹಚ್ಚಿದ್ದೀನಿ. ಲೈನರ್ ನಾನು ಆಮೇಲೆ ಹಾಕೋತೀನಿ, ಇವಾಗ ಹಾಕ್ಕೊಳ್ಳಲ್ಲ. ಇದು ಐ ಮೇಕಪ್ ಇಷ್ಟೇ ಅವ್ರದ್ರಲ್ಲಿ. ಇದು ಸಿಂಪಲ್ ಐ ಮೇಕಪ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೊರಿಯಂದು. ಅದಾದಮೇಲೆ ನಾನು ಪ್ರೈಮರ್ ಹಾಕೋತೀನಿ ಫೇಸ್ಗೆ. ನೋಡಿ, ಪ್ರೈಮರ್ ತಗೊಂಡಿದ್ದೀನಿ. ಎಲ್ಲ ಕಡೆ ಅಪ್ಲೈ ಮಾಡಬೇಕು ನೀಟಾಗಿ. ಪ್ರೈಮರ್ನ ಎಲ್ಲ ಕಡೆ ಅಪ್ಲೈ ಆಗಬೇಕು, ಅಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಮೇಕಪ್ ಮಾಡೋದಕ್ಕೆ ಪ್ರೈಮರ್ ತುಂಬಾ ಇಂಪಾರ್ಟೆಂಟು. ನಾನು ತಗೊಂಡಿರೋ ಪ್ರೈಮರ್ನ ಫುಲ್ ಫೇಸ್ಗೆಲ್ಲ ಹಾಕ್ತಾ ಇದ್ದೀನಿ. ಆರೆಂಜ್ ಕರೆಕ್ಟ್ ಕಲರ್ ಕರೆಕ್ಟರು ಎರಡು ಥರ ಬರುತ್ತೆ, ಒಂದು ಲಿಕ್ವಿಡ್ ಟೈಪು, ಒಂದು ಕ್ರೀಮ್ ಟೈಪ್ ಬರುತ್ತೆ. ನಾನು ಇವತ್ತು ಕ್ರೀಮ್ ಟೈಪ್ದೇ ಯೂಸ್ ಮಾಡ್ತಾ ಇದ್ದೀನಿ ನಾನು.
ಸ್ವಲ್ಪ ಫೌಂಡೇಶನ್ ತಗೊಂಡು ಎಲ್ಲ ಕಡೆ ಹಚ್ಕೋತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಕಡೆ ನಾನು ಫೌಂಡೇಶನ್ ಹಚ್ಕೊಂಡಿದ್ದಾಯ್ತು. ಹಚ್ಕೊಂಡ್ಮೇಲೆ ಅದನ್ನೇನು ಮಾಡಬೇಕು, ಹಾಗೆ ಬಿಟ್ಬಿಡ್ಬಾರ್ದು, ಬ್ಲೆಂಡ್ ಮಾಡಬೇಕು, ನೀಟಾಗಿ ಬ್ಲೆಂಡ್ ಮಾಡಬೇಕು ಹಚ್ಚಿರೋ ಕಡೆ ಎಲ್ಲ. ನೋಡಿ ಹಿಂಗೆ ಟ್ಯಾಪ್ 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 ಮಾಡಿ ಬ್ಲೆಂಡ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಮಾಡ್ಕೊ ಅದಾದ್ಮೇಲೆ ಸ್ವಲ್ಪ ಲೂಸ್ ಪೌಡರ್, ಈ ತರ ಲೂಸ್ ಪೌಡರ್ ತಗೊಂಡು ನೀವು ಹಿಂಗೆ ಎಲ್ಲ ಕಡೆ ಪೌಡರ್ ಅಪ್ಲೈ ಆದ್ಮೇಲೆ ನೋಡಿ ಹಿಂಗೆ ಕಾಣಿಸುತ್ತೆ. ಪೌಡರ್ ಅಪ್ಲೈ ಆಯ್ತು. ಇವಾಗ ಇವಾಗ ಬ್ಲಷ್ ಹಾಕೋಬೇಕು. ಅವ್ರು ಬಂದು ಬ್ಲಷ್ ಎಲ್ಲಿ ಅಂದ್ರೆ ಈ ಕಣ್ಣು ಕೆಳಗಿದೆಲ್ಲ ಈ ಏರಿಯಾ ಜಾಸ್ತಿ ಹಾಕೋತಾರೆ, ಈ ಏರಿಯಾದಲ್ಲಿ ಜಾಸ್ತಿ ಬ್ಲಷ್ ಹಾಕೋತಾರೆ ಅವರು. ನೋಡಿ ಈ ತರ ಈ ತರ ಬ್ಲಷ್ ಹಾಕೋಬೇಕು. ಪಿಂಕ್ ಕಲರ್ ತಗೋತೀನಿ. ಔಟರ್ ಲೈನರ್ ಲೈಟಾಗಿ ಹಾಕೋತಾ ಇದ್ದೀನಿ. ಕೊರಿಯನ್ ಲಿಪ್ಸ್ಟಿಕ್ ಬಂದು ಅವ್ರು ಹೆಂಗೆ ಹಚ್ಕೋತಾರೆ ಅಂದರೆ ಈ ಒಳಗೊಳಗೆ ಪಾರ್ಟ್ ಇದೆಲ್ಲ ಅದನ್ನು ಲಿಪ್ ಡಾರ್ಕ್ ಕಲರಾಗಿ ಮಾಡ್ತಾರೆ, ಆಮೇಲೆ ಔಟರ್ ಕಾರ್ನರ್ ಬಂದು ಲೈಟಾಗಿ ಮಾಡ್ಕೋತಾರೆ ಅವರು. ನಾನು ಲೈಟಾಗಿ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಇವಾಗ ಲಿಪ್ಸ್ಟಿಕ್ ಹಾಕೋತೀನಿ. ನೋಡಿ ಹಿಂಗೆ ನೋಡಿ ಇವಾಗ ನಾನು ಐಲರ್ ಅನ್ನು ಹಾಕೋತಾ ಇದ್ದೀನಿ. ಫುಲ್ಲು ಲೈಟಾಗಿ ಹಾಕೋತಾ ಇದ್ದೀನಿ ನಾನು ಐಲರ್ ಅನ್ನು. ಏನಂದ್ರೆ ಕೊರಿಯನ್ ಅವ್ರಿಗೆ ಕಣ್ಣು ಬಂದು ಒಳಗೆ ಹೋಗುತ್ತೆ, ಅದಕ್ಕೆ ಅವರು ಐಲರ್ ಅನ್ನು ಹಾಕೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಬಟ್ ಇಷ್ಟು ಸಾಕು, ಜಾಸ್ತಿ ಓವರಾಗಿ ಹಾಕ್ಬಿಡುತ್ತೆ. ಸಿಂಪಲ್ ಮೇಕಪ್ಗೆ ಹಿಂಗೆ ಹಾಕಿದ್ದೀನಿ ಐಲರನ್ನು, ಸಿಂಪಲಾಗಿ ಹಾಕಿದ್ದೀನಿ. ಇದೇ ಥರನೇ ಇಲ್ಲಿ ಹೆಂಗೆ ಐಲರನ್ನು ಹಾಕಿದ್ದೀನಿ ಅದೇ ಥರ ಇಲ್ಲೂ ಹಾಕಿ. ನೋಡಿ ಇವಾಗ ನಾನು ಐಲರನ್ನು ಹಾಕ್ಕೊಂಡಿದ್ದಾಯ್ತು, ನಾನು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಐಲರನ್ನು. ಇವಾಗ ಮಸ್ಕರ ಹಾಕ್ಕೋಬೇಕು. ಮಸ್ಕರ ಹಾಕ್ಕೊಂಡಿದ್ದೀನ, ಕೆಳಗೆ ಹಂಗೆ ಮಸ್ಕರ ಹಾಕ್ಕೊಬೇಕು. ಇಷ್ಟೇ ನೋಡಿ, ಚೆನ್ನಾಗಿ ಬಂದಿದೆ ಕೊರಿಯನ್ ಮೇಕಪ್ಪು. ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ನನ್ನ ಬ್ಲ್ಯಾಕ್ ಸ್ಕಿನ್ ಇರೋದಕ್ಕೆ, ಅಂದ್ರೂ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅಂತಿಲ್ಲ. ಇಲ್ಲಿ ಡೈರೆಕ್ಟಾಗಿ ನೋಡಿ ನಿಮಗೆ ಹೆಂಗೆ ಕಾಣಿಸ್ತಿದೆ, ಗ್ಲೋ ಅನಿಸ್ತಿದೆ ಅಲ್ವಾ? ನನ್ನ ಮುಖದಲ್ಲೆಲ್ಲ ಗ್ಲೋ ಅನಿಸ್ತಿದೆ ನಿಮ್ಗೆ. ಇವಾಗ ಈ ಕಡೆನೂ ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ಪು. ಆಮೇಲೆ ಅವ್ರದ್ದು ಲಿಪ್ಪು ಮೇಲೆಗಡೆ ಬಂದು ಲಿಪ್ಸ್ಟಿಕ್ ಜಾಸ್ತಿ ಹಾಕ್ತಾರೆ, ಕೆಳಗಡೆ ಸ್ವಲ್ಪ ಕಮ್ಮಿ ಹಾಕ್ತಾರೆ. ಈ ಥರ ಬಂದಿದೆ. ಆದಷ್ಟು ನಾನು ಟ್ರೈ ಮಾಡಿದ್ದೀನಿ. ಆಮೇಲೆ ಹೇರ್ ಸ್ಟೈಲು ನಾನು ಹೆಂಗೂ ಒಂದು ಟ್ರೈ ಮಾಡಿದ್ದೀನಿ. ಇನ್ನೊಂದು ನಿಮಗೆಲ್ಲ ಒಂದು ಇನ್ಫಾರ್ಮೇಷನು, ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟು ಕೂಡ. ನಿಮಗೆ ಈ ಆಲ್ ಓವರ್ ಕರ್ನಾಟಕದಲ್ಲಿ ಯಾರಿಗಾದರೂ ಮೇಕಪ್ ಆರ್ಟಿಸ್ಟ್ ಹುಡುಕ್ತಾ ಇದ್ದೀರಾ ನಿಮ್ಮ ಸ್ಪೆಷಲ್ ಡೇಗೆ ಅಂದರೆ ನನ್ನ ಬುಕ್ ಮಾಡ್ಕೋಬೋದು. ಹಾಗೆ ನನ್ನ ಬಗ್ಗೆ ಅದು ನಂದು
ಮೇಕಪ್ದು ಚಾರ್ಟ್ದು ಏನಾದರೂ ಪ್ರೈಸ್ ತಿಳ್ಕೊಬೇಕು ಅಂದರೆ ನಾನು ಡಿ ಎಂ ಮಾಡಿ ನಾನು ಅವ್ರಿಗೆ ಕಳಿಸ್ತೀನಿ ಯಾವ ಥರ ಇದೆ ನಂದು ಪ್ರೈಸು ಅಂತೇಳಿ ಅಂತ. ಆಮೇಲೆ ಮತ್ತೆ ನಾನು ಮಾಡಿರೋ ಮೇಕಪ್ ಯಾವುದಿದೆ ಅಂತ ನಿಮಗೆ ಡೌಟ್ ಇದ್ದರೆ ನಾನು ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ರಶ್ಮಿ ಅಕ್ಕ ಇದಾರಲ್ವಾ, ಅವ್ರಿಗೆ ನಾನು ಮೇಕಪ್ ಮಾಡಿದ್ದೆ ನಾನು ಪೋರ್ಟ್ಫೋಲಿಯೋ ಶೂಟಲ್ಲಿ. ಹೋಗಿ ಬೇಕಾದ್ರೆ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಬೇಕು ಅಂದರೆ ನಾನು ನಿಮಗೆ ಇದರಲ್ಲೂ ಹಾಕ್ತೀನಿ. ನಾನು ಯೂಟ್ಯೂಬಲ್ಲೂ ಅವ್ರದ್ದು ವೀಡಿಯೋಸ್ ಇದೆ ನಾನು ಮಾಡಿರೋ ಮೇಕಪ್ದು. ಫೋಟೋಸ್ ಬೇಕಾದ್ರೆ ನಾನು ಫೋಟೋಸ್ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಆಮೇಲೆ ನನ್ನ ಫಸ್ಟ್ 20 ಮೆಂಬರ್ಸ್ಗೆ ನಾನು 20% ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದೀನಿ. ಅದು ಬೇರೆ ನನ್ನ ಸಬ್ಸ್ಕ್ರೈಬ್ ಆಗಿರೋರ್ನ, ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರಿದ್ದಾರೋ ಅವ್ರಿಗೆ 20% ಡಿಸ್ಕೌಂಟ್ ಆಗುತ್ತೆ. ಬೇಗ ಹೋಗಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ನಾನು ಮೇಕಪ್ ಮಾಡಬೇಕು ಅಂತ ನಿಮ್ಮ ಪರ್ಸನಲಾಗಿ ಏನಾದರೂ ಇಷ್ಟ ಇದ್ದರೆ ಹೋಗಿ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ, ನಾನು ಬಂದು ನಿಮಗೆ ಮೇಕಪ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.